ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತು ನವರಾತ್ರಿ 3ನೇ ದಿವಸ ಆಚರಣೆ ಮಾಡ್ತಾ ಇದೀವಿ. ಇವತ್ತಿನ ಸಂಜೆ 3ನೇ ರಾತ್ರಿ, 9 ರಾತ್ರಿಗಳೇ ಇವತ್ತು 3ನೇ ರಾತ್ರಿ. ಈ ರಾತ್ರಿಯಲ್ಲಿ ಕಾಳಿಯನ್ನ ಬಹಳ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಕಾಳಿಕಾ ತಂತ್ರ ಸಾಧನೆ ಹೇಳ್ತದೆ. ಇವತ್ತು ನಮ್ಮ ಜಗತ್ತಿನಲ್ಲಿ ಈ 3ನೇ ದಿನದಲ್ಲಿ ಯಾವುದೇ ದೋಷಗಳಿದೆ, ಬ್ಲ್ಯಾಕ್ ಮ್ಯಾಜಿಕ್ ಇತ್ತು ಅಂದ್ರೆ ಅಥವಾ ಏನಾದ್ರು ಒಂದು ಇಂಟೆನ್ಷನ್ ಆಗಿಟ್ಕೊಂಡು ತೊಂದರೆ ಮಾಡಬೇಕು ಅಂತ ಹೋದಾಗ ಒಬ್ಬ ಮನುಷ್ಯ ಅವನಲ್ಲಿ ವಿಶೇಷವಾದಂತಹ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಈ 3ನೇ ದಿನದ್ದು ಕೆಲವು ಜನ ಅಸೂಯೆಯಿಂದ, ದ್ವೇಷದಿಂದ ಮತ್ತೆ ಯಾವುದೋ ಒಂದು ಅನ್ವಾಂಟೆಡ್ ಏನು ಇಂಟೆನ್ಷನ್ ಇಂದ ಮನುಷ್ಯರಿಗೆ ಫ್ಯಾಮಿಲಿನ ಹಾಳು ಮಾಡಬೇಕು ಅಂತ, ಇಲ್ಲ ಅವನು ಕೆರಿಯರ್ ಹಾಳು ಮಾಡಬೇಕು ಅಂತ, ಅಥವಾ ಅವನು ಪರ್ಸನಲ್ ಲೈಫೇ ಹಾಳು ಮಾಡಬೇಕು ಅಂತ ಬಹಳಷ್ಟು ಜನ ಕಾಯ್ತಿರ್ತಾರೆ. ಈ ತರ ದೋಷಗಳು ಏನಾದ್ರು ಇದ್ದಂತ ಸಂದರ್ಭದಲ್ಲಿ ನಮಗೆ ಕೆಟ್ಟದ್ದು ಮಾಡಕ್ ಒಬ್ಬ ಹುಟ್ಟಿರ್ತಾನೆ, ನಾವು ಕೆಟ್ಟದ್ದು ಅನುಭವಿಸೋಕೆ ನಾವು ಜನ್ಮ ತಗೊಂಡಿರ್ತೀವಿ. ಇದು ಮ್ಯಾಚ್ ಆಗಿರುತ್ತೆ ಹಾರೋಸ್ಕೋಪ್. ಆದ್ರಿಂದ ಅವನಿಂದ ನನಗೆ ಟ್ರಬಲ್ ಆಗಬೇಕು ಅಂದ್ರೆ, ನಾನು ಅವನಿಂದ ಟ್ರಬಲ್ ಅನುಭವಿಸಬೇಕು ಅಂತ ನನ್ನಲ್ಲಿ ಬರೆದಿದ್ರೆ ಅವೆರಡು ಯಾರು ತಪ್ಪಿಸಕ್ ಆಗೋದಿಲ್ಲ. ಅಂತ ಸಂದರ್ಭಗಳು ಬಂದಾಗ ಈ 3ನೇ ದಿನ ಕಾಳಿಕಾದೇವಿಯನ್ನ ಆರಾಧನೆ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಇವತ್ತು ಎಷ್ಟೋ ಜನ ಹೊಟ್ಟೆ ಕಿಚ್ಚಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ನನ್ನ ಅನುಭವದ ಮಾತು, ನನ್ನ ಒಂದು 38 ವರ್ಷದ ಅನುಭವದ ಮಾತು, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೋ ಅಂದ್ರೆ ವ್ಯಕ್ತಿ, ಈಗ ನಾನೊಬ್ಬ ಮಾಂತ್ರಿಕ, ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿ ನೀವು ನಂಗೆ ದುಡ್ಡು ಕೊಡ್ತೀರಾ, ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ. ನನಗೆ ಬೇಕಾಗಿರೋದು ದುಡ್ಡು, ನಿಮಗೆ ಬೇಕಾಗಿರೋದು ಖುಷಿ. ಯಾಕೆ, ನಿಮ್ಮ ಶತ್ರು ನಿಮಗೆ ಏನೋ ಒಂದು ಮಾಡಬೇಕು ಅಂತ ಬಂದು ಕೇಳ್ಕೊಂಡಿದ್ರೆ ಅದು ನಾನು ಮಾಡಕ್ಕೆ ಹೊರಡ್ತೀನಿ, ನೀವು ನಂಗೆ ದುಡ್ಡು ಕೊಡ್ತೀರಾ. ನೀವು ದುಡ್ಡು ತಗೊಂಡ್ಬಿಟ್ಟು ನಾನು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ತಾ ಇದ್ದೀನಲ್ಲ, ಈ ಮಹಾಪಾಪ ಇದೆಯಲ್ಲ, ಈ ಮಹಾಪಾಪ, ನಾನೊಬ್ಬ ಮಾಂತ್ರಿಕ, ನಾನು ಏನು ಜನಗಳಿಗೆ ಹೇಳಿದಾಗ ನಾನು ಮಾಡ್ಕೊಡ್ತಿರ್ತಾನೋ ಆ ದೋಷ ನನ್ನ ಜಾಸ್ತಿ ಆಗಿ 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 ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತೊಂದರೆ ಬಂದ್ಬಿಡುತ್ತೆ. ಇದು ಒಂದು. ಎರಡನೇದು, ಯಾರು ಮಾಟ ಮಾಡಿಸ್ತಾರೋ, ಈಗ ನೀವು ನಾನು ನಿಮಗೆ ಮಾಟ ಮಾಡ್ಸಕ್ಕೆ ಅಂತ ಹೋಗ್ತೀನಿ ತಿಟ್ಕೊಳ್ಳಿ, ನಾನು ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಗೆ ಮಾಟ ಮಾಡ್ಸಕ್ಕಂತ ಹೊರಟಾಗ ನಾನು ಚೆನ್ನಾಗಿರ್ತೀನಿ, ನನ್ನ ಮಕ್ಕಳಿಗೆ ಎಫೆಕ್ಟ್ ಆಗ್ಬಿಡುತ್ತೆ ಅವಾಗ. ನಾನು ಏನ್ ಮಾಡ್ಸಕ್ಕಂತ ಹೋದ್ನೋ, ಹಾಗೆ ಯಾವ ವ್ಯಕ್ತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾನೋ ಅವನ್ ಬೈ ಬರ್ತೇವೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗ್ಬಿಡ್ತಾನೆ. ಈಗ ನಾನು ಯಾರಿಗೋ ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬೇಕು ಅಂತ ಹೊರಡ್ತೀನಿ ತಿಳ್ಕೊಳ್ಳಿ, ಯಾವುದೋ ಒಂದು ಊರಿಗೆ ಮಾಂತ್ರಿಕ ನೋಡ್ಕೊಂಡು, ನಾನೀಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬೇಕು ಅಂತ ದುಡ್ಡು ತಗೊಂಡು ಆ ಬ್ಲ್ಯಾಕ್ ಮ್ಯಾಜಿಕ್ ಮನೆಗೋ ಅಥವಾ ಅವನ ಆಶ್ರಮಕ್ಕೋ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಎಲ್ಲ ಮಾಡಿಸ್ಬಿಟ್ಟಿರ್ತೇನೆ ಯಾವುದೋ ಒಬ್ಬರಿಗೆ ದ್ವೇಷದ ಮೇಲೆ ಅವ್ನಿಗೆ ಹಂಗೆ ಆಗ್ಲಿ ಹೀಗಾಗ್ಲಿ ಅಂತ. ಇವತ್ತು ನಾನು ಆರಾಮಾಗಿ ಮಾಡಿಸ್ಬಿಟ್ಟೆ, ಖುಷಿ ಪಟ್ಬಿಟ್ಟೆ, ವಾಟ್ ಇಸ್ ನೆಕ್ಸ್ಟ್, ಮುಂದೇನು ಅಂದಾಗ ನನ್ನ ಮುಂದಿನ ಬರ್ತು ನಾನು ಅಂಗವಿಕಲಾಗ್ಬಿಡ್ತೀನಿ. ಯಾಕಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ ತಪ್ಪಿಗೆ ನಾನು ಅಂಗವಿಕಲನಾದೆ. ಒಂದು. ಎರಡನೇದು, ನಾನು ಇನ್ನೊಬ್ರಿಗೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ನಲ್ಲ, ದುಡ್ಡು ಕೊಟ್ಟು ಮಾಡಿಸ್ಬಿಟ್ನಲ್ಲ ಒಬ್ಬ ಮಾಂತ್ರಿಕನಿಂದ, ಆಗ ವಾಪಸ್ ಬಂದ ಮೇಲೆ ನನ್ಮಾನನಲ್ಲಿ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಎಫೆಕ್ಟ್ ಆಗ್ಬಿಡುತ್ತೆ. ಸೊ ಈ ಒಂದು ದೋಷವನ್ನ ಕಳ್ಕೊಳ್ಳಿಕ್ಕೆ ಇವತ್ತು ನಾವು ಕಾಳಿನ ಆರಾಧನೆ ಮಾಡಬೇಕು ಅಂತ ತಾಂತ್ರಿಕದಲ್ಲಿ ತಂತ್ರಸಾದಲ್ಲಿ ಹೇಳ್ತಾರೆ. ಓಕೆ ಗುರುಜಿ, ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ರಾಮನಗರದಿಂದ ಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ. ಗುರುಜಿ ಇದಾರೆ, ಮಾತನಾಡಿ ಲಕ್ಷ್ಮಿ ಅವರ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಮನೆಯವ್ರಿಗೆ ಲೆಫ್ಟ್ ಸೈಡ್ ಪೇನ್ ಬರುತ್ತೆ ಯಾವಾಗುವೆ. ಎಲ್ಲಿ ಬರುತ್ತೆ ಪೇನ್? ಯಾವ ಜಾಗ? 5-6 ವರ್ಷದಿಂದ ಬರುತ್ತೆ.
ಯಾವ ಜಾಗದಲ್ಲಿ ಅಮ್ಮ ಪೇನ್ ಬರೋದು? ಅದೇ ಆಟ ಐತಲ್ಲ, ಆಟೋ ಆ ಕಡೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೀವಿ, ಆದ್ರೂ ಏನು ನೋವಿಲ್ಲ ಅಂತಾರೆ, ಆದ್ರೂ ಪೇನ್ ಬರುತ್ತೆ. ಓಕೆ ನೋಡಿ, ಮುದ್ರೆಗಳು ಮಾಡ್ತಾವ್ರೆ, ಮತ್ತೆ ಅವ್ರು ಒಂದ್ ಮುದ್ರೆ ಮಾಡ್ತಾರ ಅಷ್ಟೇ, ಅದು ಗಣಪತಿದು. ಅದ್ರ ಜೊತೆಗೆ ನಾವು ಮನೇಲಿ ಮಾಡ್ಬೋದಾ? ನೋವಿರೋದು ಅವ್ರಿಗೆ, ನಿಮ್ಗಲ್ಲ, ಅವರೇ ಮಾಡ್ಬೇಕು. ನೋಡಿ, ಈ ಮುದ್ರೆ ಮಾಡ್ಬೇಕು, ಗಣಪ ಮುದ್ರಾ ಅಂತ ಹೀಗಿಟ್ಕೊಂಡು ಈ ಉಸಿರು ತಗೊಂಡು ನಿಧಾನಕ್ಕೆ ಚೆನ್ನಾಗಿ ಎಳಿಬೇಕು, ಉಸಿರು ಬಿಟ್ಟಾಗ ನಿಧಾನಕ್ಕೆ ಬಿಟ್ಬಿಡ್ಬೇಕು. ಉಸಿರು ತಗೊಂಡಾಗ ಬಹಳ ಎಳ್ಕೋಬೇಕು ಹೀಗೆ, ಆಗ ಉಸಿರು ಬಿಡ್ಬೇಕು. ಈ ತರ ಬಿಡುವಾಗ ಉಸಿರು ತಗೊಂಡಾಗ ಚೆನ್ನಾಗಿ ಎಳಿರಿ, ಆ ಕಡೆ ಈ ಕಡೆ ಬಿಗ್ಗೆಗೆ ಎಳಿಬೇಕು. ಎಳೆದಾಗ ಇಲ್ಲಿ ಯಾರು ಇವ್ ಎರಡು ಕಡೆ ಎಳಿತಾ ಇದಾರೆ ಅನ್ನೋ ಭಾವನೆ ಬರಬೇಕು. ಉಸಿರು ಬಿಟ್ಟಾಗ ನಿಧಾನಕ್ಕೆ ಬಿಟ್ಬಿಡ್ಬೇಕು, ಎದೆಗೆ ಟಚ್ ಆಗಬಾರ್ದು. ಇದನ್ನು 21 ಸಲ ಮಾಡಿ ಉಸಿರು ತಗೊಂಡಾಗ ಓಂಕಾರ ಹೇಳಿದ್ರೆ ಹಾರ್ಟ್ಗೆ ಎಂತ ಸಮಸ್ಯೆ ಅದು ಕ್ಯೂರ್ ಆಗ್ಬಿಡುತ್ತೆ. ಬಾಗಲಕೋಟೆಯಿಂದ ಮೇಘ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮೇಘ ಅವರೇ. ನಮಸ್ತೆ ಮಾ. ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಮಾ, ಕೇಳ್ತಿದ್ದೇನಾ? ಕೇಳಿಸ್ತಿದೆ, ಮಾತಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಹೇಳಿ. ನಮಸ್ತೆ ಗುರುಜಿ, ತುಂಬಾ ದಿನದಿಂದ ಕರೆ ಮಾಡ್ತಿದ್ದೆ ನಿಮ್ಗೆ, ಇವತ್ತು ಸಿಕ್ತು ನಮ್ಮ ಲಕ್ಕಿ. ಬಹಳ ಸಂತೋಷ, ಹೇಳಿ. ಗುರುಜಿ, ನಾನು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಗುರುಜಿ, ನಂದು ಇವಾಗ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮುಗ್ದಿದೆ. ನಾನೇನೋ ನಂಗೆ ಬಿ ಕಲಿಯಕ್ ಇಷ್ಟ ಇರಲಿಲ್ಲ ಅಂತ ಜಾಬ್ ಮಾಡಕ್ಕೆ ಅಂತ ಟ್ರೈ ಮಾಡ್ತಿದ್ದೆ, ಬಟ್ ಇವಾಗ ಜಾಬ್ ಮಾಡ್ತಿದ್ದೀನಿ. ಆದ್ರೆ ನಂಗೆ ಇಂಟ್ರೆಸ್ಟ್ ಇದ್ದಿದ್ದು ಬಿ ಸಿ ಎ ಮಾಡ್ಬೇಕು ಅಂತ, ಬಟ್ ನಮ್ಗೆ ಈ ಸಾರಿ ಸೀಟ್ ಸಿಗ್ಲಿಲ್ಲ. ಸೊ ನಾ ಡಿಸ್ಕಂಟಿನ್ಯೂ ಮಾಡಿದ್ದೀನಿ ಗುರುಜಿ. ಹೇಗೆ ನಂದು ಮುಂದೆ ವಿದ್ಯಾಭ್ಯಾಸ ಕಂಟಿನ್ಯೂ ಆಗಕ್ಕೆ ಏನ್ ಮಾಡ್ಬೇಕು? ಕಂಟಿನ್ಯೂ ಆಗಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಈಗ 15ನೇ ತಾರೀಕು ಸರಸ್ವತಿ ಹಬ್ಬ ಬರ್ತಿದೆ. ಆ ಸರಸ್ವತಿ ಹಬ್ಬ ದಿವಸ ನಾ ತೋರಿಸುವಂತ ಮಂತ್ರ ತಂತ್ರ ಮಾಡಿ ವಿದ್ಯಾಭ್ಯಾಸ ಕುಂಠಿತ ಇದ್ರೆ ಅಥವಾ ಕಂಟಿನ್ಯೂ ಮಾಡಕ್ಕೆ ಅಂತ ಹೋದಾಗ ಅಡಚಣೆಗಳು ಬಂದಾಗ ಏನ್ ಮಾಡಬಹುದು ಅನ್ನೋದನ್ನ ನಾನು ಕುಲಂಕುಷವಾಗಿ ಒಂದು ಕಂಪ್ಲೀಟ್ ಎಪಿಸೋಡ್ ಈ 15ನೇ ತಾರೀಕು ಸರಸ್ವತಿ ಹಬ್ಬದ ದಿನ ಮಾಡ್ತಾ ಇದ್ದೀನಿ. ಅದನ್ನ ನೋಡಿ, ಮತ್ತೆ ನಿಮ್ಗೆ ಓದೋ ಅಮ್ಮಲ ಇರೋದ್ರಿಂದ ಇಂಟ್ರೆಸ್ಟ್ ಇಂದ ಓದಿ, ಅದು ನಿಮ್ ತೊಂದರೆ ಇಲ್ಲ. ನಿಮ್ಮಲ್ಲಿ ಮುಂದುವರಿಯುವ ಅವಶ್ಯಕತೆ ಇರೋದ್ರಿಂದ ಆ ರೀತಿ ಮತಿ ಬಂದಿರೋದು. ಜಾತಕದಲ್ಲ ಯೋಗ ಇದ್ರೇನೆ ನಾನು ಓದ್ಬೇಕು ಮಾಡ್ಬೇಕು ಅಂತ ಆಸೆ ಬರೋದು, ಇಲ್ಲ ಅಂದ್ರೆ ಯಾವ ಯಾಕಪ್ಪ ಓದೋದು, ಯಾಕಾರು ಹೋಗಬೇಕು ಅನ್ಸ್ಬಿಡತ್ತೆ. ನಿಮ್ಗೆ ಇದೇ ಮಾಡಿ, ಚೆನ್ನಾಗಾಗತ್ತೆ, ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ ಮೇಘ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯಿತು ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬೆಂಗಳೂರಿಂದ ರತ್ನಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ ರತ್ನಮ್ಮ ಅವರೇ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಇದು ಮನೆ, ಇಲ್ಲಿ ನಾವು ಮನೆ ಕಟ್ಕೊಂಡ್ ಬಂದ್ಮೇಲೆ ತುಂಬಾ ಪ್ರಾಬ್ಲಮ್, ಏನ್ ಮಾಡಿದ್ರು ಎತ್ಕೊಳಕ್ಕೆ ಆಯ್ತಾ ಇಲ್ಲ. ವಿಪರೀತ ಸೋತೋಗಿದೀವಿ ಸ್ವಾಮಿ. ಮಕ್ಕಳು, 4 ಜನ ಮಕ್ಕಳಿಗೂ ಮದ್ವೆ ಆಗಿಲ್ಲ, 3 ಜನಕ್ಕೂನು. ದೊಡ್ಡ ಮಗನ್ ಡೈವರ್ಸ್ ಆಗೋಯ್ತು, ಮಗಳು BBM ಓದೋಳೆ, ಗಂಡು ಬರ್ತಾರೆ ನೋಡ್ತಾರೆ, ಆಮೇಕಿಂದ ಏನು ಹೇಳಲ್ಲ. ಹಿಂಗಾಗೈತೆ, ತುಂಬಾ ಪ್ರಾಬ್ಲಮ್ ಸ್ವಾಮಿ. ಯಾವ ಕೆಲ್ಸನು ಕೈ ಎತ್ತಲ್ಲ, ಏನು ಇಲ್ಲ. ನಮ್ಮನೆಯವ್ರಿಗಂತ ಕೆಲ್ಸಕ್ ಹೋಯ್ತಿರು, ಕೆಲ್ಸನೇ ಬಿಟ್ಬಿಟ್ಟು ಮನ್ಲಿ ಕುಂತವ್ರೆ. ಒಂದ್ ಆಚೆ ಕೆಲ್ಸಕ್ ಹೋಗೋಣ ಅಂತ ಮನ್ಸಿಲ್ಲ, ಏನು ಇಲ್ಲ ಸ್ವಾಮಿ. ಇದು ಸರ್ಪದೋಷದ ಸಿಂಪ್ಟಮ್ಸ್. ನಿಮ್ಗೆ ಸರ್ಪದೋಷ ಇದೆ ಅಂತ ಆಯ್ತು ನಿಮ್ಮ ಯಜಮಾನರಿಗೆ, ನಿಮ್ಮ ವಂಶದಲ್ಲಿ ಗಂಡಿನ ಮನೆಯಲ್ಲಿ ಸರ್ಪದೋಷ ಇರೋದ್ರಿಂದ ಈ ರೀತಿ ಮಕ್ಕಳಿಗೆ ಮದ್ವೆ ಆಗಲ್ಲ, ಕರೆಕ್ಟ್ ಆಗಿ ಓದಲ್ಲ, ಏನೇನೋ ತಾಪತ್ ಇದಕ್ಕೆ, ಸಂಘರ್ಷ ಜೀವನ. ನೋಡಿ, ನಾ ತೋಸಮುದ್ರ ಇವತ್ತು ಮಾಡಿ, ನವರಾತ್ರಿ ಬಹಳ ವಿಶೇಷ. ನೋಡಿ, ಈ ಮುದ್ರನ ಈ ರೀತಿ ಇಟ್ಕೋಬೇಕು, ಎಲ್ಲಾ ಬೆರಳುಗಳು ಒಂದಕ್ಕೊಂದು ಟಚ್ ಮಾಡಿ ಇಟ್ಕೊಂಡು, ಓಂ ಕ್ರೀಂ ಕಾಳಿಕಾಯೈ ಸ್ವಾಹ, ಓಂ ಕ್ರೀಂ ಕಾಳಿಕಾಯೈ ಸ್ವಾಹ, ಓಂ ಕ್ರೀಂ ಕಾಳಿಕಾಯೈ ಸ್ವಾಹ, ಓಂ ಕ್ರೀಂ ಕಾಳಿಕಾಯೈ ಸ್ವಾಹ ಅನ್ನೋದನ್ನ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮನಸ್ಸಲ್ಲಿ ಹೇಳ್ತಾ ಇರಿ. ಸಾಧ್ಯ ಆದ್ರೆ ಇದು ಮುದ್ರೆ ಧಾರಣೆ ಮಾಡ್ತಾ ಜಪ ಮಾಡಕ್ಕೆ ಹೇಳಿ, ನಿಮ್ಮ ಮನೆ ಮಂದಿಯವರಲ್ಲ, ಖಂಡಿತ ದೊಡ್ಡ ಪವಾಡ ಆಗತ್ತೆ. ಅಷ್ಟು ಪವರ್ಫುಲ್ ಇವತ್ತು ನವರಾತ್ರಿ, ಈ 3ನೇ ದಿನ ಈ ಮಂತ್ರ ಹೇಳೋದ್ರಿಂದ ಇದನ್ನ ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಮೈಸೂರಿಂದ ಹೇಮಾವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಹೇಮಾವತಿ ಅವರೇ. ಗುರುಜಿ ಇದಾರೆ, ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ಸ್ವಲ್ಪ ನಮ್ಮ ಮನೆಯವ್ರಿಗೆ ನಮ್ಮ ಮಾತೆ ಕೇಳಲ್ಲ ಗುರುಜಿ, ಸಂಬಳ ಎಲ್ಲ ನಮ್ಗೆ ಕೊಡಲ್ಲ, ನಮ್ಮ ಮಾತೆ ಕೇಳಲ್ಲ.
ಅಲ್ಲ ಸಂಬಳ ನಿಮ್ಗೆ ಕೊಡ್ದೋದ್ರೆ ಊಟ ತಿಂಡಿ ಬಟ್ಟೆ ಏನ್ ತರಬೇಕು ಎಲ್ಲ ಕೊಡ್ತಾರಲ್ಲ ನಿಮ್ಗೆ? ಎಲ್ಲ ಕೊಡ್ತಾರೆ, ಸುಮ್ನೆ ವೇಸ್ಟ್ ಮಾಡ್ತಾರೆ. ಮಾಡ್ಕೊಂಡು ಒಂಚೂರು ಉಳಿಸದ ಮಾಡದ ಅನ್ನೋದು ಇದ್ ಮಾಡಂಗಿಲ್ಲ, ಎಲ್ಲ ತಂದು ಕೊಡ್ತಾ ಇದಾರೆ. ಸುಮ್ನೆ ತಂದ ಹಾಕ್ತಾರೆ, ಅದು ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ಕುತ್ಕೊಂಡ್ ಮಾತಾಡಿ ಒಂದ್ಸಲ, ಆಯ್ತಲ್ಲ ಮಾಡಿ, ಒಂದ್ ಮನೆ ತಗೊಳಕ್ಕೆ ಏರ್ಪಾಟ್ ಮಾಡಿ, ಒಂದ್ ಸೈಟ್ ತಗೊಳ್ಳಿ, ಇಲ್ಲ ಒಡವೆ ಮಾಡಿಸಿ, ಆತರ ಅಂತ ಒಂದು ಅಷ್ಟು ತಿಳುವಳಿಕೆ ಕೊಡಿ ಒಂದ್ಸಲ, ಕೌನ್ಸಿಲಿಂಗ್ ಮಾಡಿ. ಎಲ್ಲ ಎಲ್ಲ ಆಗಿದೆ ಗುರುಜಿ, ಎಲ್ಲ ನಮ್ಮ ರಿಲೇಷನ್ ಎಲ್ಲ ಹೇಳಿದಾರೆ, ಎಲ್ಲ ಮಾಡಿದಾರೆ. ನಮ್ ಮಾತೆ ಕೇಳಲ್ಲ, ನಮ್ ಮೇಲೆ ಇಷ್ಟನೇ ಇಲ್ಲ ಅವ್ರಿಗೆ, ಆತರ ಆಗುತ್ತೆ. ಮತ್ತೆ ನಿಮ್ಗೆ ದುಡ್ಡು, ನಿಮ್ ಮನೆಗೆ ಸೇವ್ ಮಾಡಿ ದುಡ್ಡು ಇನ್ನೆಲ್ಲ ಹೋಗ್ತಾ ಇದೆ ಹಾಗಾದ್ರೆ? ಎಲ್ಲಿ ಹೋಗುತ್ತೆ ಏನೋ, ಸಂಬಳ ತಂದದ್ದು ಸ್ಲಿಪ್ ತೋರ್ಸಲ್ಲ ನಮಗೆ, ಏನು ತೋರ್ಸಲ್ಲ, ಏನ್ ಮಾಡ್ತಾವ್ರೆ ಅನ್ನೋದೇ ಗೊತ್ತಿಲ್ಲ. ಅಲ್ಲ ನಿಮ್ ಸಂಬಳ ತೋರಿಸ್ಬೇಕು ಅಂತ ಏನಿಲ್ಲ, ಪರವಾಗಿಲ್ಲ ಬಿಡಿ, ಆದ್ರೆ ದುಡ್ಡು ಇನ್ನೆಲ್ಲಿ ಹೋಗ್ತಿದೆ, ಇನ್ನೆಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಿಲ್ಲ. ಓಕೆ, ನಿಮ್ಮ ಮೈಸೂರಲ್ಲ ಇವರು, ನಿಮ್ಮ ಅಲ್ಲಿ ಚಾಮುಂಡಿ ಬೆಟ್ಟದ ಬುಡದಲ್ಲಿ ಜ್ವಾಲಾ ತಿಪ್ರ ಸುಂದರ ದೇವಸ್ಥಾನ ಇದೆ, ಉತ್ತನಹಳ್ಳಿ ಅಂತ ಹೇಳಲ್ಲ ನಿಮ್ಮ ಮೈಸೂರಿನಲ್ಲಿ, ಅಲ್ಲಿ ಹೋಗ್ಬಿಟ್ಟು ನಿಮ್ ಯಜಮಾನದ ಪ್ಯಾಂಟ್ ಶರ್ಟ್ ಎರಡು ಕೈಲಿ ಇಟ್ಕೊಂಡು ಒಂದ್ಸಲ ಹೋಗಿ ನೂರೆಂಟು ಸುತ್ತ ಪ್ರದಕ್ಷಿಣೆ ಮಾಡಿ ಬನ್ನಿ, ಮೌನವಾಗಿ ಯಾರ ಹತ್ರ ಮಾತಾಡದನೆ. ಆ ಪ್ರದಕ್ಷಿಣೆ ಮಾಡದಂತ ಬಟ್ಟೆ ಇತ್ತಲ್ಲ, ಅದನ್ನ ತಗೊಂಬಂದು ನಿಮ್ ಯಜಮಾನಿಗೆ ಹಾಕಕ್ ಕೊಡಿ ನಿಮ್ಮ ಮೈಸೂರಿನಲ್ಲಿ. ಅಲ್ಲಿ ಹೋಗ್ಬಿಟ್ಟು ನಿಮ್ ಯಜಮಾನದ ಪ್ಯಾಂಟ್ ಶರ್ಟ್ ಎರಡು ಕೈಲಿ ಇಟ್ಕೊಂಡು ಒಂದ್ಸಲ ಹೋಗಿ ನೂರೆಂಟು ಸುತ್ತ ಪ್ರದಕ್ಷಿಣೆ ಮಾಡಿ ಬನ್ನಿ, ಮೌನವಾಗಿ ಯಾರ ಹತ್ರ ಮಾತಾಡದನೆ. ಆ ಪ್ರದಕ್ಷಿಣೆ ಮಾಡದಂತ ಬಟ್ಟೆ ಇತ್ತಲ್ಲ, ಅದನ್ನ ತಗೊಂಬಂದು ನಿಮ್ ಯಜಮಾನಿಗೆ ಹಾಕಕ್ ಕೊಡಿ, ಆದ್ರೆ ಒಗ್ದಿರೋ ಬಟ್ಟೆನ ತಗೊಂಡ್ ಹೋಗ್ಬೇಕು ನೀವು, ಮಾಡಿ ಆ ಜ್ವಾಲಾ ತಿಪ್ಪರ ಸುಂದರಿಗೆ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಬಹಳ ಪವರ್ಫುಲ್ ಇದು, ತಂತ್ರ ಪ್ರಯೋಗ, ಇದು ಒಂದು ವಿಶೇಷವಾದಂತ ತಂತ್ರ. ಬೆಳಗಾವಿಯಿಂದ ಗೌರಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿದಾರೆ, ನಿಮ್ ಸಮಸ್ಯೆ ಹೇಳಿ. ಆಯ್ತು. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ರೀ. ನಮ್ಮಲ್ಲಿ ವಾಮಾಚಾರ ಮಾಡೋರು ಜಾಸ್ತಿ ಇದಾರೆ, ನಮ್ ಕಾಕಾನೆ ಮಾಡ್ತಾರ್ರಿ. ಅವರಿಂದ ನಮ್ಮನ್ನ ನಾವ್ ಹೆಂಗ್ ರಕ್ಷಣೆ ಮಾಡ್ಕೋಬೇಕು? ನಾನು ಬಹಳಷ್ಟು ಹೇಳಿದಿನಲ್ಲಮ್ಮ ಈಗಿನ ಎಪಿಸೋಡ್ಸ್, ನೀವು ನೋಡ್ತಿದ್ರೋ ಏನೋ ಗೊತ್ತಿಲ್ಲ, ಮಾಟ ಮಂತ್ರ ತಂತ್ರಗಳ ಬಾಧೆ ಇದ್ರೆ ಹೇಗೆಲ್ಲ ಮಾಡ್ಬೇಕು, ನಾನು ಎಷ್ಟೊಂದು ವೆರೈಟಿ ಆಗ್ಲಿ ಹೇಳಿದೀನಿ. ನೀವು ಅದನ್ನ ಯಾವ್ದಾದ್ರು ಒಂದು ತಂತ್ರ ಅಡಾಪ್ಟ್ ಮಾಡ್ಕೊಂಡು ಮುದ್ರಾ ಮಂತ್ರ ಮಾಡಿದ್ದೆ ಆದ್ರೆ ಇದ್ರ ಬರೋದೇ ಇಲ್ಲ. ಯಾವ ಮಾಂತ್ರಿಕ ಏನೇ ಮಾಡಿದ್ರು ನಮ್ಮಲ್ಲಿ ಒಳ್ಳೆ ಪವರ್ ಇತ್ತು ಅಂದ್ರೆ ಏನು ಮಾಡ್ಕೊಳಕ್ ಆಗಲ್ಲ, ಅವ್ನ ಮಂತ್ರ ಶಕ್ತಿ ಟಚ್ಚೇ ಆಗಲ್ಲ. ಅದಕ್ಕೆ ನೀವು, ನಾನೀಗ ಸಾಕಷ್ಟು ಎಪಿಸೋಡ್ ಮಾಡಿದೀನಿ, ಏನ್ ಸಮಸ್ಯೆಗೆ ಎಂತ ಮಾಟ ಮಾಡಿದ್ದಾರೆ ಅದಕ್ಕೆ ಮಂತ್ರ ಏನು ಅಂತೆಲ್ಲ ಹೇಳಿದೀನಿ. ನೀವು ಅದನ್ನ ಇದು ಮಾಡಿ, ಮತ್ತೆ ಇವತ್ತು ಬಹಳ ವಿಶೇಷವಾದ ದಿವಸ, ಪ್ರತಿಯೊಬ್ಬರು ಇವತ್ತು ಮನೆಯಲ್ಲಿ ನಾನೀಗ ಹೇಳೋ ಮಂತ್ರನ ಮುದ್ರನ ಮಾಡಿ, ಅದರಿಂದ ಇವತ್ತು ದಿನ ಏನಿದೆಯೋ ಬಹಳ ಪವರ್ಫುಲ್, ಅಂತದೇನೇ ಮಾಟ ಮಂತ್ರ ಆಗಿರೋ ರಿವರ್ಸ್ ಆಗಿಬಿಡತ್ತೆ. ನೋಡಿ ಈ ಮುದ್ರೆ ಇಟ್ಕೊಂಡು, ಓಂ ಕ್ರೀಂ ಕಾಳಿಕಾ ಯೈ ಸ್ವಾಹಾ, ಓಂ ಕ್ರೀಂ ಕಾಳಿಕಾ ಯೈ ಸ್ವಾಹಾ, ಓಂ ಕ್ರೀಂ ಕಾಳಿಕಾ ಯೈ ಸ್ವಾಹಾ, ಓಂ ಕ್ರೀಂ ಕಾಳಿಕಾ ಯೈ ಸ್ವಾಹಾ. ಇದನ್ನ ಮಾಡಿ ದೃಷ್ಟಿದೋಷ ಮಾಟ ಮಂತ ತಂತ್ರ ಭೂತ ಪ್ರೇತ ಪಿಶಾಚಿ ಬಾಧೆಗಳೆಲ್ಲ ಸುಲಭವಾಗಿ ತೆಗೆದಾಕುವಂತೆ, ಇವತ್ತಿನಷ್ಟು ಮಹತ್ಕರವಾದ ದಿನ ಇನ್ಯಾವುದು ಇಲ್ಲ. ಮಾಡಿ ಅಮ್ಮ ಈ ಮಂತ್ರ ಮುದ್ರೆಯನ್ನ. ಕಾರವಾರದಿಂದ ವಾಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ. ನಮಸ್ತೆ ಗುರುಜಿ, ಇದಾರೆ ಮಾತನಾಡಿ. ಓಕೆ. ನಮಸ್ಕಾರ ಅಮ್ಮ, ಹೇಳಿ. ನಮಸ್ಕಾರ ಗುರುಜಿ. ನನಗೆ ಬೆನ್ನು ನೋವು ತುಂಬಾ ಇದೆ. ನೀವು ಹಿಂದಿಂದು ಒಂದ್ ಎಪಿಸೋಡ್ ಅಲ್ಲಿ ಹೇಳಿದ್ರಲ್ವಾ, ನಿಂಬೆ ಹಣ್ಣು ಹಚ್ಕೊಂಡು ಬಿಸಿಲಲ್ಲಿ ಕೂತು ಉಗ್ರ ನರಸಿಂಹ ಮುದ್ರೆ ಮಾಡಿ ಅಂತ. ಬೆನ್ನು ಭಾಗದಲ್ಲಿ ಅದು ಸ್ವಲ್ಪ ಕೆಳಗಡೆ ಬೆನ್ನು, ಅದಕ್ಕೆ ನಿಂಬೆ ಹಣ್ಣು ಹಚ್ಚಿ ಹೊರಗಡೆ ಬಿಸಿಲಲ್ಲಿ ಕೂಡ್ಲಿಕ್ಕೆ ನಂಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಏನಾದ್ರು ಬೇರೆ ಏನಾದ್ರು ಪರಿಹಾರ ಇದ್ರೆ ಹೇಳ್ಬೇಕು. ನೋಡಿಮ್ಮ, ಬೇರೆ ಪರಿಹಾರ ಅಂದ್ರೆ ಔಷಧಿ ತಗೋಬೇಕು ಅಷ್ಟೇ, ಅದ್ ಬಿಟ್ಟು ಬೇರೆ ಇಲ್ಲ. ಇದು ಔಷಧಿ ಇಲ್ದಾನೆ, ರೌದ್ರ ನಾರಸಿಂಹರ ಮುದ್ರೆ ಇಟ್ಕೊಂಡು ನಿಂಬೆ ರಸ ಹಚ್ಬಿಟ್ಟು ಅರ್ಧ ಗಂಟೆ ಬಿಸಿಲಲ್ಲಿ ಅರ್ಧ ಗಂಟೆ ಕುತ್ಕೊಳ್ಳಕ್ಕೆ ಏನ್ ಸಮಸ್ಯೆ ಆಗಿದೆ ನಿಮ್ಗೆ ಹೇಳಿ, ಏನ್ ತೊಂದ್ರೆ? ಅಂದ್ರೆ ಬಟ್ಟೆ ಹಾಕೊಂಡು ಕುತ್ಕೊಂಡ್ರೆ ಅಡ್ಡಿಲ್ಲ. ಪರವಾಗಿಲ್ಲ, ಬಟ್ಟೆ ಹಾಕೊಂಡು ಕುತ್ಕೊಳ್ಳಿ, ಸನ್ ಬಾತ್ ಆಗ್ಬೇಕಷ್ಟೇ. ಬಟ್ಟೆ ಹಾಕೊಂಡು ಕುತ್ಕೊಳ್ಳಿ ಆರಾಮಾಗಿ, ಮಾಡಿ ಇಟ್ಕೊಂಡು, ಓಂ ಕ್ಷೋಂ ರೌದ್ರ ನಾರಸಿಂಹಾಯ ನಮಃ, ಓಂ ಕ್ಷೋಂ ರೌದ್ರ ನಾರಸಿಂಹಾಯ ನಮಃ, ಓಂ ಕ್ಷೋಂ ರೌದ್ರ ನಾರಸಿಂಹಾಯ ನಮಃ. ಇದ್ ಮಾಡಿ ಸಿಯಾಟಿಕಾ, ಲುಂಬರಲ್ಲಿರೋದು, ಥೊರಾಸಿಕ್, ಸರ್ವೈಕಲ್, ಏನೇ ಪೇನ್ ಇದ್ರೂ ಹೊರಟೋಗುತ್ತೆ. ಧನ್ಯವಾದ ವಾಣಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಾವಣಗೆರೆಯಿಂದ ನಿತಿನ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ಮಾತನಾಡಿ ನಿತಿನ್ ಅವರೇ. ನಮಸ್ತೆ ನಿತಿನ್, ಹೇಳಿ. ನಮಸ್ತೆ ಗುರುಜಿ. ಗುರುಜಿ ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಹಳ ಸಂತೋಷ ಗುರುಜಿ. ಗುರುಜಿ ನಂದು ಜಾಬ್ ಬಗ್ಗೆ ಕರೆಯೋಕಾಯ್ತು ಗುರುಜಿ. ಏನಂದ್ರೆ ಗುರುಜಿ, ಅದನ್ನು ನಾನು ಮಾಡ್ತಾ ಇರೋದು ಮಾರ್ಕೆಟಿಂಗ್ ಫೀಲ್ಡ್.
ಟಾರ್ಗೆಟ್ ಗಳು ಮಾಡೋದಾಗ್ಲಿ ಆತರ ಮಾಡಕ್ ಆಗ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡಕ್ ಆಗಲ್ಲ ಗುರುಜಿ. ತುಂಬಾ ಬೇಜಾರ ಅನ್ಸುತ್ತೆ ಮಾಡ್ಬೇಕಾದ್ರೆ. ತುಂಬಾ ಮಾಡಕ್ ಆಗಲ್ಲ ಗುರುಜಿ, ಆಲಸ್ಯ ಅಂತಾರಲ್ಲ ಆತರ. ಸೋಮವಾರಿದ್ರಾಯ್ತು, ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅನ್ಸುತ್ತೆ. ಪೋಸ್ಟ್ಪೋನ್ಮೆಂಟ್ ನೇಚರ್, ನಾಳೆ ಮಾಡೋಣ ಮೀಟ್. ಓಕೆ ಗುರುಜಿ, ಟಾರ್ಗೆಟ್ ಗಳು ಏನಿರುತ್ತೆ ಗುರುಜಿ, ಅದನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಟಾರ್ಗೆಟ್ ಮಾಡೋದಿರ್ಲಿ, ಟಾರ್ಗೆಟ್ ಮಾಡಕ್ ಮುಂಚೆ ನೀವು ನಾ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಆಸೆ ಬರ್ಬೇಕಲ್ಲ, ಇವತ್ತು ನಾನು ಕೆಲಸ ಚೆನ್ನಾಗಿ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಬೇಕು, ಆಮೇಲೆ ಟಾರ್ಗೆಟ್ ರೀಚ್ ಆಗೋದು. ನೋಡಿ, ಅದಕ್ಕೆ ಓಂ ಕ್ಲೀಂ ಮ್ರೀಂ ಪಶುಪತಯೇ ನಮಃ ಈ ಮಂತ್ರ ಹೇಳ್ಬೇಕು. ಓಂ ಮ್ರೀಂ ಕ್ಲೀಂ ಪಶುಪತಯೇ ನಮಃ. ಓಂ ಮ್ರೀಂ ಕ್ಲೀಂ, ಓಂ ಮ್ರೀಂ ಎಚ್ ಆರ್ ಇ ಎಂ ರೀಂ, ಓಂ ಮ್ರೀಂ ಕ್ಲೀಂ ಪಶುಪತಯೇ ನಮಃ. ಓಂ ರೀಂ ಕ್ಲೀಂ ಪಶುಪತಿಯೇ ನಮ, ಎರಡು ಸ್ತ್ರೀ ದೇವತೆ ಬೀಜಾಕ್ಷರದಲ್ಲಿ ಪಶುಪತಿ ಅಂತ ಮಂತ್ರ ಬರುತ್ತೆ. ಅವಾಗ ಆಲಸ್ಯ, ಸೋಮಾರಿತನ, ಓ ನಾಳೆಯೇ ಹೋದ್ರಾಯ್ತು, ಆಮೇಲೆ ಕೊಟ್ರಾಯ್ತು, ಆಮೇಲೆ ತಗೊಂಡ್ರಾಯ್ತು, ಈ ಪೋಸ್ಟ್ಪೋನ್ಮೆಂಟ್ ನೇಚರ್ ಅದನ್ನ ಕಿಲ್ ಮಾಡುತ್ತೆ ಈ ಮಂತ್ರ. ಓಂ ರೀಂ ಕ್ಲೀಂ ಪಶುಪತಿಯೇ ನಮ ಅಂತ ಜಪ ಮಾಡಿ ದಿನ 108 ಸಲ ಖಂಡಿತ ಒಳ್ಳೇದಾಗತ್ತೆ. ತುಮಕೂರಿನಿಂದ ಪ್ರಭಾಕರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿ. ಗುರುಜಿ ಇದಾರೆ, ಮಾತನಾಡಿ ಪ್ರಭಾಕರ್ ಅವರೇ. ನಮಸ್ತೆ ಪ್ರಭಾಕರ್, ಹೇಳಿ. ಗುರುಜಿ ಅವರೇ ನಮಸ್ತೆ. ನಮ್ದು ಕೊರಗೇರಿ ತಾಲೂಕ್ ಗುರುಗ್ನಲ್ಲಿ. ಹೇಳಿ ಗುರುಜಿ. ನಮ್ಮೂರಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಅಂತ ಇದೆ. ಅದು ಮೊದಲು ಶಿವಲಿಂಗದ ಮುಂದೆ ಇತ್ತು ಬಸವಣ್ಣ. ಅದು ಲಿಂಗ ಕಲ್ಪುರ್ಕಿಯಲ್ಲಿದೆ, ಬರೀ ಅದು ಮುಂದೆ ಇರುವಂತ ಬಸವಣ್ಣನ ತಂದು ಪೂಜೆ ಮಾಡ್ತಾ ಇದಾರೆ. ಅದನ್ನ ತೆಗ್ಸ್ಬೇಕು, ಅದಕ್ಕೆ ಪುರಾತತ್ವ ಇಲಾಖೆಗೆ ಇದ್ ಮಾಡ್ಬೇಕಾ ಅಥವಾ ಯಾರ ಗುರು ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಇದ್ ಮಾಡಿ ತೆಗ್ಸ್ಬೇಕಾ ಅಂತ ನಮ್ಗೆ ಗೊತ್ತಾಗಿಲ್ಲ, ಅದಕ್ಕೆ ನಿಮಗೆ ಪ್ರಶ್ನೆ ಕೇಳಿದ್ವಿ ಗುರುಜಿ. ಆ ದೇವಸ್ಥಾನ ಗೌರ್ಮೆಂಟ್ ಅಥವಾ ಸ್ವಂತ ಯಾವ್ದೋ ಪ್ರೈವೇಟ್? ಅದು ಪ್ರೈವೇಟ್ ಗುರುಜಿ, ಇನ್ನ ಗೌರ್ಮೆಂಟ್ ಇದಾಗಿಲ್ಲ. ಆ ರೀತಿಯಾಗಿ ಊರಲ್ಲಿ ಎಲ್ಲರಿಗೂ ಹಿರಿಯರಿಗೆಲ್ಲ ಗೊತ್ತಿದೆ ಅದು ಸರ್. ನೋಡಿ, ಆ ಊರಿನ ಮುಖಂಡರು ಯಾರಿದಾರೋ ಅವರು ಆ ದೇವಸ್ಥಾನಕ್ಕೆ ಒಂದು ಲೀಡರ್ಶಿಪ್ ತಗೊಂಡು ಆ ಲೀಡರ್ಶಿಪ್ ನಲ್ಲಿ ಅವರು ಅದನ್ನ ಕಂಪ್ಲೀಟ್ ಆಗಿ ಸಂಕಲ್ಪ ಮಾಡಿ ಪ್ರಶ್ನೆ ಮಾಡಬೇಕು, ಇದರ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೀಗೆ ಅಂತ. ಸುಮ್ ಸುಮ್ನೆ ಮಾಡೋಂಗಿಲ್ಲ, ಅದಕ್ಕೆ ಯಾವುದೋ ಪುರಾತನ ಕಾಲದ ಪ್ರತಿಷ್ಠಾಪನೆ ಆಗಿರುತ್ತೆ. ಅದಕ್ಕೆ ನೀವು ಅದನ್ನ ಒಂದು ಪ್ರಶ್ನಾ ಶಾಸ್ತ್ರ ಮಾಡಿ ಅದು ಮಾಡಬಹುದಾ, ಜೀರ್ಣೋದ್ಧಾರ ಮಾಡಬಹುದಾ, ಅದು ಇದ್ದಂಗೆ ಇರಬೇಕಾ ಅಂತ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಸರಿಯಾದ ಮಾಹಿತಿ ಬಂದ್ರೆ ಮಾತ್ರ ಮುಂದುವರಿಬೇಕು. ಇದನ್ನೊಂದ್ಸಲ ಪ್ರಶ್ನಾಶಾಸ್ತ್ರ ಮಾಡಿ, ತಾತ್ಕಾಲಿಕ ಪ್ರಶ್ನೆ ಅಥವಾ ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡಿ. ಧನ್ಯವಾದ ಪ್ರಭಾಕರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರಿ ಗುರುಜಿ, ಇನ್ನು ನೀವು ಇದೇ ತಿಂಗಳು 27, 28, 29 ತಾರೀಕು ವರ್ಕ್ಶಾಪ್ ನಡೆಸ್ತಿದ್ದೀರಾ, ಈ ವರ್ಕ್ಶಾಪ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಇದೇ ತಿಂಗಳು 27, 28, 29 ತಾರೀಕು ಮೈಸೂರಿನಲ್ಲಿ 3 ದಿನ ಬೇಸಿಕ್ ಮತ್ತೆ ಅಡ್ವಾನ್ಸ್ ಅಂತ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಈ ವರ್ಕ್ಶಾಪ್ ನ ಮುಖ್ಯ ಉದ್ದೇಶ ಏನಂತ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ನ ತೆಗೆಯೋದು ಹೇಗೆ ಅಂತೇಳಿ. ನೋಡಿ, ಇವತ್ತು ಕಾಲದಲ್ಲಿ ಯಾರು ಬೆಳಗಾಂ ಅಂತ ಹೇಳ್ತಾರೆ, ಸ್ವಂತ ಚಿಕ್ಕಪ್ಪನೇ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ ಅಂತ, ಕೆಲವು ಕಲ್ತ್ಕೊಂಡು ಅವರೇ ಮಾಡ್ತಿದ್ದಾರೆ ಇನ್ನೊಬ್ಬರಿಗೆ ಅಂತ ಹೇಳಿ. ಈ ತರ ವಿದ್ಯೆ ಕಲ್ತ್ಬಿಟ್ಟು ಬೇರೆಯವ್ರ ಜೀವನದಲ್ಲಿ ಹೊಟ್ಟೆ ಕಿಚ್ಚ ಮೇಲೆ ಅವ್ರ ಕ್ಯಾರಿಯರ್ನ, ಅವ್ರ ಪರ್ಸನಲ್ ಲೈಫ್ ಎಲ್ಲ ಹಾಳು ಮಾಡಿಬಿಡ್ತಾರೆ. ಹೀಗಾಗಿ ಈ ತರದ್ದು ಈಗ ಈ ಕಲಿಯುಗದಲ್ಲಿ ಇನ್ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕಣ್ಣು ಮುಂದೆ ಮಾಟ ಮಂತ ಪ್ರಯೋಗದಿಂದ ನರಳುಬಿಡ್ತಾರೆ. ಅದಕ್ಕೆ ಈ ತರದೆಲ್ಲ ನಾವು ನಿವಾರಣೆ ಮಾಡಬೇಕು. ಈ ಮಾಟ ಮಾಡೋರ್ನ, ಮಾಟ ಮಾಡುವಂತ ಮಾಂತಕರನ್ನ ಮಟ್ಟ ಹಾಕಬೇಕು ಅಂತಂದ್ರೆ ನಾವು ಈ ವಿದ್ಯೆ ಕಲೀಲೇಬೇಕು ಅನ್ನೋ ಒಂದು ಛಲ ಇರಲಿ ಅಂತ ಹೇಳಿ ನಾನು ಈ 3 ದಿನ ವರ್ಕ್ಶಾಪ್ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಏನು, ಎಷ್ಟು ವೆರೈಟಿ ಬ್ಲಾಕ್ ಮ್ಯಾಜಿಕ್ ಇದೆ, ಹೇಗೆ ಅದನ್ನ ತೆಗೆದುಹಾಕೋದು ಅನ್ನೋದನ್ನ ಸುಮಾರು 15 ವೆರೈಟಿ ಮಂತ್ರ ದೀಕ್ಷೆಯಿಂದ, ತಾಂತ್ರಿಕ ದೀಕ್ಷೆಯಿಂದ ಶಾಸ್ತ್ರೋಕ್ತವಾಗಿ ನಾನು ಅದನ್ನ ಅಥರ್ವಣವೇದ ಆಧಾರದ ಮೇಲೆ ಈ ಕ್ಲಾಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದೆಯೋ ಅದಕ್ಕೆ ಅಡ್ಜಸ್ಟ್ ಮಾಡಿ ನಮ್ಮ ಹ್ಯೂಮನ್ ಎನಾಟಮಿ ಮತ್ತೆ ಫಿಸಿಯಾಲಜಿ ಆಧಾರದ ಮೇಲೆ ಈ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡೋದು ಹೇಗೆ ಅಂತ ಈ ಮರ್ಮ ಪಾಯಿಂಟ್ಸ್ ಗಳ ಆಧಾರದ ಮೇಲೆ ಹೇಳ್ಕೊಡ್ತಾರೆ. ಕಿಡ್ನಿ ಫೇಲ್ಯೂರ್ ಮಾಡಿಬಿಡ್ತಾರೆ, ಹಾರ್ಟ್ ಅಟ್ಯಾಕ್ ಆಗೋಂಗ್ ಮಾಡ್ತಾರೆ, ಹುಚ್ಚಿಡಿಯೋಂಗ್ ಮಾಡ್ತಾರೆ, ಕಣ್ಣು ಹೋಗೋಂಗ್ ಮಾಡ್ತಾರೆ, ಧ್ವನಿನೇ ನಿಂತೋಗ್ಬೇಕು ಹಂಗ್ ಮಾಡ್ತಾರೆ, ಕೈ ಕಾಲೆಲ್ಲ ಸೇದೋಗ್ಬೇಕು, ಕಿವಿ ಎಲ್ಲ ಹಾಳಾಗಬೇಕು, ಬುದ್ಧಿ ಭ್ರಮಣೆ ಆಗಬೇಕು, ಇದೆಲ್ಲ ಮಾಡಿಬಿಡ್ತಾರೆ. ಈ ತರದೆಲ್ಲ ಏನೇ ಅವ್ರು ಕುತಂತ್ರ ಮಾಡಿದ್ರು ಕೂಡ ನಾವು ಯಾವುದಕ್ಕೂ ಅಂಜ ಧೈರ್ಯ ಗೆಡದೇನೆ ಅದನ್ನ ಹೆಂಗ್ ತೆಗೆದಾಕಿ ಅದನ್ನ ರಿಮೂವ್ ಮಾಡಿ ಮಾಡಿದವರಿಗೆ ವಾಪಸ್ ಕಳಿಸೋದು ಹೆಂಗೆ ಅನ್ನೋ ತಂತ್ರನ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು, ಇಂಥವರೇ ಮಾಟ ಮಾಡಿದ್ದಾರೆ ನಮಗಿಂತ ಪತ್ತೆ ಹಚ್ಚಿ ಬಿಡಬಹುದು, ಅದು ಒಂದು ವಿದ್ಯೆ, ಅದನ್ನ ಕಲಿಸ್ತಾ ಇದ್ದೀನಿ. ಮತ್ತೆ ಮರ್ಮ ಪಾಯಿಂಟ್ಸ್ ಅಂತ 108 ಮರ್ಮ ಪಾಯಿಂಟ್ಸ್ ಇದೆ. ಆ ಮರ್ಮ ಪಾಯಿಂಟ್ಸ್ ಅಲ್ಲಿ 61 ಮರ್ಮ ಪಾಯಿಂಟ್ಸ್ ಮಾತ್ರ ನಮ್ಮ ಶರೀರ ಮತ್ತೆ ಮೈಂಡ್ಗೆ, ಅಲ್ಲಿ ಶಾಪಗಳು, ಪಾಪಗಳು, ನೆಗೆಟಿವ್ ಎನರ್ಜಿ, ಈ ಮಾಟ ಮಂತ್ರದ ದೋಷಗಳು, ದೃಷ್ಟಿ ದೋಷಗಳು, ಈ ತರದೆಲ್ಲ ಬಂದು ಸೆಟ್ಲ್ ಆಗಿರ್ತದೆ ಮರ್ಮ ಪಾಯಿಂಟ್ಸ್ ಅಲ್ಲಿ. ಅದನ್ನ ಪತ್ತೆ ಹಚ್ಚೋದು ಹೇಗೆ, ಅದನ್ನ ತೆಗೆದಾಕೋದು ಹೇಗ, ನೆಗೆಟಿವ್ ಎನರ್ಜಿ ಅನ್ನೋದನ್ನ ಬಹಳ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ.
ಇಡೀ ವರ್ಲ್ಡ್ ಅಲ್ಲಿ ಯಾವ ಯೂನಿವರ್ಸಿಟಿ ಯಾವ ಸ್ಕೂಲ್ಸ್ ಕಾಲೇಜಲ್ಲೂ ಈ ವಿದ್ಯೆ ಹೇಳ್ಕೊಡಲ್ಲ. ಯಾಕೆಂದ್ರೆ ನಾವು ಇಂಜಿನಿಯರಿಂಗ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು. ಆದ್ರೆ ಈ ಮಾಟಮಂತ ತಂತ್ರಗಳು ನಡೆದ್ಬಿಟ್ರೆ ನಮ್ ಜಾಗದಲ್ಲಿ ನಮ್ ಡಿಗ್ರಿ ಯಾವ್ದು ಬರಲ್ಲ. ಅಲ್ಲಿ ನಮ್ ಹಣ, ನಮ್ MBBS, ಇಂಜಿನಿಯರಿಂಗ್, ಲಾ, ಅದು ಇದು ಯಾವ್ದು ನಮ್ ಕಾಪಾಡಲ್ಲ. ಆ ರೀತಿ ನಡೆದೋಗುತ್ತೆ ಈ ದೋಷ, ಬ್ಲಾಕ್ ಮ್ಯಾಜಿಕ್ ಮಾಡಿಬಿಟ್ರೆ. ಹಾಗಿದ್ಮೇಲೆ ನಮ್ಮನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಮನೆಗೆ ದಿಗ್ಬಂಧನ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ದೋಷ ಬರಬಾರದು ಅಂದ್ರೆ ಹೆಂಗ್ ಮಾಡಬೇಕು, ಮತ್ತೆ ವಂಶ ಪಾರಂಪರಿಕ ಮಾಟ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಅದಕ್ಕೆ ಮಹಾಮಾರಿ ಪ್ರಯೋಗ ಅಂತಾರೆ. ಈ ಮಹಾಮಾರಿ ಪ್ರಯೋಗಗಳು ಏನಾದ್ರು ಮಾಡಿಬಿಟ್ಟಿತ್ತ ಅಂದ್ರೆ ಅದು ತೆಗೆದು ಬಿಸಾಕೋವರೆಗೂ ಅವ್ರು ಎಂತ ಮಹಾನ್ ಘಟಾನುಘಟಿ ಆದ್ರೂ ಕೂಡ ನರಳಬಿಡ್ತಾನೆ. ಈ ತರದೆಲ್ಲ ಹೆಂಗ್ ಪತ್ತೆ ಹಚ್ಚೋದು, ನಮ್ಗೆ ಮಾಟ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಆಗಿದ್ಮೇಲೆ ಯಾವ ತರ ಮಾಡಿದ್ದಾರೆ, ಮಾಡಿದ್ರೆ ಅದೇ ಹೆಂಗ್ ತೆಗೆದುಹಾಕೋದು ಅನ್ನೋದು ವಿಶೇಷವಾದಂತಹ ಒಂದು ವಿದ್ಯೆಯನ್ನ ನಾನು ಈ 3 ದಿನ ವರ್ಕ್ಶಾಪ್ ಅಲ್ಲಿ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಾಟ ಮಂತ್ರ ತೆಗೆಸಬೇಕು ಅಂತ ಹೋಗಿದ್ದಾರೆ, ಆದ್ರೂ ಕೂಡ ಮಂತ್ರವಾದಿಗಳು ದುಡ್ಡು ಕೊಟ್ಟಿದ್ದಾರೆ ವಿನ ಅವ್ರಿಗೆ ಒಳ್ಳೆ ಉಪಯೋಗನೇ ಆಗಲಿಲ್ಲ. ಎಷ್ಟೋ ಲಕ್ಷಾಂತರ ರೂಪಾಯಿನ ತಗೊಂಡೋಗಿ ಡಾಕ್ಟರ್ಗೆ ಹಾಸ್ಪಿಟಲ್ ಕೊಡ್ತಾ ಇದ್ದಾರೆ, ಆದ್ರೂ ಆ ಕಾಯಿಲೆ ಕ್ಯೂರ್ ಆಗ್ತಿಲ್ಲ. ಕಾರಣ ಈ ಬ್ಲಾಕ್ ಮ್ಯಾಜಿಕ್ ಮಾಡಿರೋದ್ರಿಂದ. ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಏನಾದ್ರು ಮಾಡಿಬಿಟ್ಟ ಅಂದ್ರೆ ಆ ಕಾಯಿಲೆ ಯಾವ ಡಾಕ್ಟರ್ ಕೈಲಿ ಕ್ಯೂರ್ ಮಾಡಕ್ಕಾಗಲ್ಲ. ಅವ್ನಿಗೆ ಎಷ್ಟೋ ಸಮಸ್ಯೆಗಳನ್ನ, ಮಕ್ಳಿಗೆ ಮದುವೆ ಆಗಿಲ್ಲ, ಕೆಲಸ ಇಲ್ಲ, ಗಂಡ ಅಲ್ಲೆಲ್ಲೋ ಇನ್ನೊಬ್ಬಳ ತಗೋಬಿಡ್ತಾನೆ, ಈ ವಶೀಕರಣ ವಿದ್ಯೆ ಮಾಡ್ತಾರೆ, ಮಾರಣ, ಕೀಳನ, ವಿದ್ವೇಷನ, ಸ್ತಂಭನ, ಮೋಹನ ಅಂತ ಈ ಎಲ್ಲಾ ಷಟ್ಕರ್ಮ ಪ್ರಯೋಗ ಯೂಸ್ ಮಾಡಿ ಮಂಟ ಮಂತ್ರ ಮಾಡಿಬಿಟ್ಟ ಅಂದ್ರೆ ಒಬ್ಬ ಮನುಷ್ಯ ಎಂತವನಿದ್ರು ಹಾಳಾಗಿ ಮಾಡ್ಬಿಡ್ಬೋದು. ಆ ಒಂದು ತೊಂದರೆಗಳನ್ನ ಪ್ರತ್ಯೇಕ ನಿವಾರಣೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಆಸಕ್ತಿ ಇರುವಂತ ನಮ್ಮ ಸ್ಕ್ರೀನ್ ಬರೋ ನಂಬರ್ ಕರೆ ಮಾಡಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬಹುದು. ಸರಿ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತೆ ಎಲ್ಲಾ ವೀಕ್ಷಕರಿಗೂ ಪರಿಹಾರವನ್ನ ತಿಳಿಸ್ಕೊಟ್ರಿ, ಹಾಗೆ ಬ್ಲಾಕ್ ಮ್ಯಾಜಿಕ್ ಕ್ಲಾಸ್ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.